ಮಾರ್ಟಿನ್, ಇದ್ರ ಬಗ್ಗೆ ಕೇಳೋದಾದ್ರೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿ ಅವ್ರಿಗೆಲ್ಲ ಪಬ್ಲಿಕ್ಗೂ ಗೊತ್ತು, ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಪಿಕ್ಚರು ಅಂತ. ಕಾಮನ್ ಆಗಿ ಎಲ್ಲರೂ ಫಸ್ಟು ಬಜೆಟ್ ಕೇಳಿದ ತಕ್ಷಣ ಹೇಯ್ ಅಷ್ಟೊಂದು ಹಾಕೋವ್ರ ಅಂತಲೇ ಶಾಕ್ ಆಗ್ತಾರೆ. 100% ಸಿನಿಮಾ ರಿಲೀಸ್ ಆದಮೇಲೆ ನೋಡು ಶಾಕ್ ಆಗ್ತಾರೆ, ಹಿಂಗೆಲ್ಲ ತೆಗೆದಿದ್ದಾರ ಗುರು ಅಂತ. ನಿಜವಾಗ್ಲೂ ಮೇಕಿಂಗು ಇದು ಸುಮ್ಮನೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಿರೋದಲ್ಲ, ನಾನೊಂದಷ್ಟು ವಿಜುವಲ್ಸ್ನ ನೋಡಿದ್ದೀನಿ, ಯಾವ ಹಾಲಿವುಡ್ ಪಿಕ್ಚರ್ಗೂ ಕಡಿಮೆ ಇಲ್ಲ. ಆ ಥರ ಒಂದು ಅದ್ಭುತವಾದಂಥ ಮೇಕಿಂಗ್ ಬಂದಿದೆ. ಅರ್ಜುನ್ ಸರ್ಜಾಸರ್ದು ಕತೆ, ನಮ್ಮ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ರು, ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಉದಯ್ ಸರ್, ಎಲ್ಲರ ಕೆರಿಯರಲ್ಲೂ ಇದು ಸಿಕ್ಕಾಂಬಿಟ್ಟೆ ಹೈ ಬಜೆಟ್ ಮೂವಿ. ಹಂಗಾಗಿ ಇದು ತುಂಬ ಚೆನ್ನಾಗಿ ಆಗುತ್ತೆ. ಯಾಕೆ 100% ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ. ಆ್ಯಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅನ್ನೋ ಅಂತ ಹೇಳ್ಕೊಳ್ಳೋಕ್ಕೂ ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಈಗ ಆಲ್ರೆಡಿ ಒಂದಷ್ಟು ಮುಂಚೆನೆ ಬಿಸ್ನೆಸ್ಗಳಾಗತ್ತಲ್ಲ ಆ ಥರದ್ದು. ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಆಗಬೇಕು. ಯಾಕೆಂದರೆ ಇದು ನಮಗೆ ಇಂಡಸ್ಟ್ರಿಯವ್ರಿಗೆ ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದರೆ ಒಂಚೂರು ಪರ ವಿರೋಧ ಇರುತ್ತೆ. ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿಯವರು ಎಲ್ಲರೂ ಪರವಾಗಿದ್ದಾರೆ. ಯಾಕೆ ಅಂದರೆ ಈ ಸಿನಿಮಾ ಗೆದ್ದರೆ 100% ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬಿಲ್ಡ್ ಆಗುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ಲರದ್ದು ಎಲ್ರಿಗೂ ಆಸೆ ಇದೆ. ಇದು ತುಂಬ ದೊಡ್ಡದಾಗಿ ಹಿಟ್ಟಾಗಲಿ ಅಂತ ಖಂಡಿತವಾಗ್ಲೂ ಆಗುತ್ತೆ. ಎಲ್ಲರೂ 11 ತಾರೀಕು ದಯಮಾಡಿ ಬನ್ನಿ, ಮಾರ್ಟಿನ್ನ ನೋಡಿ. ಖುಷಿ ಆಗ್ತಿದೆ ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದು ಹೆಂಗೆ ಕಾಣಿಸ್ತೀನಿ ನಾನು ಯಾಕಂದರೆ ಕನ್ನಡ ಬಿಟ್ಟು ಬೇರೆ ಬರೋಲ್ಲ. ಅಟ್ಲೀಸ್ಟ್ ಯಾರೋ ಡಬ್ಬಿಂಗ್ ಮಾಡಿರ್ತಾರಲ್ಲ ಅದರಲ್ಲಿ ನಾನು ನೋಡಿ ಖುಷಿ ಪಡ್ಕೊಳ್ಳೋಣ. ನಮ್ಮದು ಮೊದಲನೇ ಪಿಕ್ಚರ್ ಇದು, ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು. ನಿಮ್ಮ ಸಪೋರ್ಟು ಈ ಸಿನಿಮಾ ಮೇಲೆ ಸದಾ ಹೀಗೆ ಇರಲಿ. 11 ತಾರೀಕು ದಯಮಾಡಿ ಎಲ್ಲರೂ ಬನ್ನಿ, ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು.